ಎಷ್ಟೋ ಫೇವ್ರೆಟ್ ಪ್ಲೇಯರ್ಸ್ ಇದೆ ಆರ್ ಸಿ ಬಿ ಅಲ್ಲಿ, ಫಾಫ್ ಡಿ ಪ್ಲೇಸಸ್, ಮ್ಯಾಕ್ಸ್ವೆಲ್, ವಿರಾಟ್ ಕೊಹ್ಲಿ, ಎಲ್ಲರೂ ನಮ್ಮ ಫೇವ್ರೆಟ್ ಪ್ಲೇಯರ್ಸು. ಅದಕ್ಕೆ ವಿನ್ ಆಗ್ಬೇಕು ಆರ್ ಸಿ ಬಿ. ಆರ್ ಸಿ ಬಿ ಅಲ್ಲಿ ಇನ್ನ ಜಾಸ್ತಿ ಫೇವ್ರೆಟ್ ಪ್ಲೇಯರ್ಸ್ ಇದ್ದಾರೆ. ಫಸ್ಟ್ ಮುಂಬೈ ನನಗೆ, ಯಾಕಂದರೆ ನಾನು ಬುಮ್ರಾ, ನಾನು ಆ್ಯಕ್ಚುಲಿ ಕ್ರಿಕೆಟ್ ಆಡ್ತೀನಿ, ಬುಮ್ರಾ ನನ್ನ ಇನ್ಸ್ಪಿರೇಷನು, ಅದಕ್ಕೆ ಫಸ್ಟು ಮುಂಬೈ ಇಷ್ಟಪಡ್ತೀನಿ. ಇವಾಗ ಆಲ್ರೆಡಿ ಕಿಕ್ಔಟ್ ಆಗಿದೆ ಮುಂಬೈ, ಅದಕ್ಕೆ ಆರ್ ಸಿ ಬಿ ನೆಕ್ಸ್ಟ್ ಫೇವ್ರೇಟು. ಯಾಕಂದರೆ ಮ್ಯಾಕ್ಸ್ವೆಲ್ ಬ್ಯಾಟಿಂಗ್ ನೋಡ್ತೀನಿ ನಾನು, ಬಹುತ್ ಚೆನ್ನಾಗಿ ಇಷ್ಟ ಅವ್ನ ಬ್ಯಾಟಿಂಗು. ಆ್ಯಕ್ಚುಲಿ ನಾವು ಬಂದ್ಬಿಟ್ಟು ಐ ಪಿ ಎಲ್ ತುಂಬ ನೋಡ್ತಾ ಇರ್ತೀವಿ, ಸೊ ಅದರಲ್ಲೂ ಆರ್ ಸಿ ಬಿ ಮ್ಯಾಚ್ ಇದ್ರೆ ತುಂಬ ನೋಡ್ತೀವಿ, ಅದರಲ್ಲೂ ನಮ್ಮ ಕೊಹ್ಲಿ ಬ್ಯಾಟಿಂಗ್ ಮಾಡಿದ್ರಂತೂ ಇನ್ನೂ ನೋಡ್ತೀವಿ. ಸೊ ಆ್ಯಕ್ಚುಲಿ ನಾವು ಕೊಹ್ಲಿ ತುಂಬ ದೊಡ್ಡ ಫ್ಯಾನು, ಸೊ ಕೊಹ್ಲಿಗಿಂತ ನಾವು ಆರ್ ಸಿ ಬಿ ಫ್ಯಾನು. ಆರ್ ಸಿ ಬಿ ಅಂದರೆ ಬೆಂಗಳೂರು, ಬೆಂಗಳೂರು ಅಂದರೆ ನಾವು ಕನ್ನಡಿಗರು, ಯಾವಾಗಲೂ ಬೆಂಗಳೂರಿಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಇವತ್ತು ಬೆಂಗಳೂರು ಖಂಡಿತ ಗೆದ್ದೇ ಗೆಲ್ಲುತ್ತೆ, ಫೈನಲಿಗೆ ಬಂದೇ ಬರ್ತಾರೆ. ಹಾಂ, ಸೊ ಖಂಡಿತ ಖಂಡಿತ, ನಾವು ಆ್ಯಕ್ಚುಲಿ ಮಂಗಳೂರು ಸೈಡ್ ಅವರೇ, ಸೊ ನಾವು ಆ್ಯಕ್ಚುಲಿ ರಾಹುಲ್ ಅವರು ತುಂಬ ಫ್ಯಾನ್ನೇ, ಆದ್ರೂ ನಮ್ಮ ಬೆಂಗಳೂರಿಗೆ ತುಂಬ ಸಪೋರ್ಟ್ ಕೊಡ್ತೀವಿ. ಸೊ ಕನ್ನಡಿಗರು ಚೆನ್ನಾಗಿ ಆಡಬೇಕು, ಸೊ ಅವರು ನೆಕ್ಸ್ಟ್ ಆರ್ ಸಿ ಬಿಗೆ ಬರಲಿ ಅಂತ ನಾವು ಕೇಳ್ಕೊಂಡು. ಡುಪ್ಲಸಿ ತುಂಬ ಅಭಿಮಾನಿಗಳು, ಪಕ್ಕ ಆರ್ ಸಿ ಬಿ ವಿನ್ ಆಗುತ್ತೆ. ಡುಪ್ಲಸಿ ಕೊಹ್ಲಿ ಚೆನ್ನಾಗಿ ಆಡುತ್ತೆ, ಬೆಸ್ಟ್ ವಿಶಸ್ ಆರ್ ಸಿ ಬಿ. ಎರಡು ಕನ್ನಡದವರು ಇರೋದ್ರಿಂದ ನಮ್ಮದು ಪ್ರಿಫರೆನ್ಸ್ ಜಾಸ್ತಿನೇ ಆರ್ ಸಿ ಬಿನೇ, ಯಾವುದು ಆರ್ ಸಿ ಬಿಟ್ಟು ಯಾವುದಕ್ಕೆ ಸಪೋರ್ಟ್ ಮಾಡಲ್ಲ, ಆರ್ ಸಿ ಬಿನೇ. ಹೌದೌದು, ನಮ್ಮ ಫೇವ್ರೆಟ್ ಪ್ಲೇಯರ್ ಬಂದು ಕೆ ಎಲ್ ರಾಹುಲ್, ಆದರೆ ಆರ್ ಸಿ ಬಿ ಅಂತ ಬಂದಾಗ ಆರ್ ಸಿ ಬಿನ ಯಾವತ್ತು ಬಿಟ್ಕೊಡೋಕ್ಕಾಗಲ್ಲ, ಹಾಗಾಗಿ ಆರ್ ಸಿ ಬಿನೇ ನಮ್ಮದು ಫೇವ್ರೆಟ್ ಟೀಮ್ ಇವತ್ತು. ವಿಶೇಷ ಏನಂದರೆ ಆಲ್ ದ ಬೆಸ್ಟ್ ಆರ್ ಸಿ ಬಿ, ಇವತ್ತು ಕಪ್ ಈ ಸಲ ಕಪ್ ನಮ್ಮದೇ. ಪಕ್ಕ ಆರ್ ಸಿ ಬಿ ಮೇಡಮ್, ನಮ್ಮ ಕೊಹ್ಲಿ, ವಿರಾಟ್ ಕೊಹ್ಲಿನ ಮೇಡಮ್, ಬಿಟ್ಕೊಡ್ತಾರ ಯಾರಾದರೂ ಮೇಡಮ್? ಆರ್ ಸಿ ಬಿ ಬಂದಮೇಲೆ ಯಾರಿದ್ದರೂ ಅಷ್ಟೇ, ಬೆಂಗಳೂರವ್ರು ಆಗಿದ್ದರು ಅವ್ರು ಬೇರೆ ಕಡೆ ಹೋದ್ರೆ ನಮ್ಮ ಆರ್ ಸಿ ಬಿನೇ, ಆರ್ ಸಿ ಬಿ ಆರ್ ಸಿ ಬಿ ಡೆಫಿನೆಟ್ಲಿ ಮೇಡಮ್, ಬೇಗ ಹೋಗ್ತಾ ಇದ್ದಾರೆ. ಈ ಸಲ ಕಪ್ ನಮ್ಮದೇ ಆರ್ ಸಿ ಬಿ. ಹೌದು ಮೇಡಮ್, ಲಕ್ನೋ ಮನೆಗೆ ಮೇಡಮ್, ಆರ್ ಸಿ ಬಿ ಗೆಲ್ಲುತ್ತೆ 100%. ಅದು ಹೇಗೆ ಅಂದರೆ ನಮ್ಮ ಟೀಮ್ ಎಲ್ಲ ಮೊನ್ನೆಯಿಂದ ರೆಸ್ಟ್ ತೊಗೊಂಡಿದ್ದಾರೆ, ಫುಲ್ಲು ಪ್ರಿಪೇರ್ ಆಗಿದ್ದಾರೆ, ಬ್ಯಾಟಿಂಗ್ ಜಾಸ್ತಿ ಮಾಡಿದ್ದಾರೆ, ಪಕ್ಕ ಈ ಸಲ ಕಪ್ ನಮ್ಮದೇ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.